진짜 작가할게. ರಾಜ್ಯದ ಜನರೆಲ್ಲ ವಿಜಯದಶಮಿ ಹಬ್ಬದ ಸಂಭ್ರಮ ಸಡಗರದಲ್ಲಿ ಮಿಂದೆಳುತ್ತಿದ್ದಾರೆ. ಆದರೆ ಎಲ್ಲರ ಹೊಟ್ಟೆ ತುಂಬಿಸುವ ರೈತ ತನ್ನ ಕೃಷಿ ಬದುಕಿನ ಉಳಿವಿಗಾಗಿ ಸಾಕಿದ ನಾಯಿ, ಕುರಿ, ಕೋಳಿ, ದನ, ಕರು, ಎತ್ತುಗಾಡಿ, ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಸಮೇತ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಡಗಲ್ಪುರ ನಾಗೇಂದ್ರ ನೇತೃತ್ವದಲ್ಲಿ ಮಂಡ್ಯ, ಮಳವಳ್ಳಿ, ಮದ್ದೂರು, ಕೆಆರ್ಪೇಟೆ, ಮೈಸೂರು, ಇಲವಾಲ, ಶ್ರೀರಂಗಪಟ್ಟಣ, ನಂಜನಗೂಡಿನಾದ್ಯಂತ ರೈತರು ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕೃಷಿ ಉತ್ಪಾದನಾ ವೆಚ್ಚ, ಕೂಲಿ, ಬಿತ್ತನೆ ಬೀಜ, ಉಳುಮೆ ಸಲಕರಣೆ, ಬೆಳೆ ಔಷಧಿಗಳೆಲ್ಲ ಗಗನಕುಸುಮವಾಗಿವೆ. ಬೆಳೆದ ಬೆಳೆಗಳು ಅತಿವೃಷ್ಟಿಯಿಂದ ಹಾನಿಯಾಗಿದ್ದು ಯಾವುದೇ ಪರಿಹಾರ ಸಿಗದೆ ಕಂಗಾಲಾಗಿದ್ದೇವೆ. ಇಷ್ಟಾದರೂ ಸರ್ಕಾರ ರೈತರ ಬೇಡಿಕೆಗಳಿಗೆ ಕಿವಿಕೊಟ್ಟಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರಿಗೆ ನಾವು ಒಳ್ಳೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ತಪ್ಪಿದ್ರು. ಒಂದ್ ಕಡೆ ಕೇಂದ್ರದಿಂದ FRP ನಿಗದಿಯಲ್ಲಿ ಮೋಸ ಆಗ್ತಿದೆ ಕಬ್ಬು ಬೆಳೆಗಾರರಿಗೆ, ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಪರ ಸ್ಪಂದಿಸದೆ ಮೋಸ ಮಾಡ್ತಾ ಇದೆ. ರೈತರನ್ನು ನಿರ್ಲಕ್ಷ್ಯ ಮಾಡ್ತಾರೆ ಮುಖ್ಯಮಂತ್ರಿಗಳು. ಅವರ ವರ್ತನೆಯನ್ನ ಖಂಡಿಸಿ ಕಬ್ಬು ಬೆಳೆಗಾರರಿಗೆ SAP ಘೋಷಣೆ ಮಾಡಲೇಬೇಕು. ಗಣಿಗಾರಿಕೆ ನಿಷೇಧ ಮಾಡಿ ಕನ್ನ ಮಾಡಿ ಉಳಿಸಲೇಬೇಕು. ಮತ್ತೆ ಕರ ನಿರಾಕರಣ ಚಳವಳಿ ವಿದ್ಯುತ್ ಬಾಕಿಯನ್ನ ಮನ್ನಾ ಮಾಡಲೇಬೇಕು. ಮತ್ತೆ ವಿದ್ಯುತ್ ಮೀಟರ್ ಹಾಕೋದನ್ನ ಕೈ ಬಿಡಬೇಕು ಅಂತ ಒಟ್ಟು 19 ಬೇಡಿಕೆ ಮಾಡಿದ್ದೇವೆ. ಎಂಟು ಕಡೆ ಇವತ್ತು ಬೀದಿ ಬೆಳೆದಿದ್ದೀವಿ, ಜನ ಜಾನುವಾರುಗಳೆಲ್ಲ ಬೀದಿ ಬೆಳಿತಿದ್ದೀವಿ. ಈ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡಿ. ಸರ್ಕಾರ ಈಗಲೂ ಮಾಡಿದೆ ಇದ್ರೆ ಈ ಸರ್ಕಾರದ ಕಿತ್ತೋಗೆ ಕಡೆ ನಾವು ರೈತರು ಹೆಚ್ಚಳ ಮಾಡಬೇಕಾಗುತ್ತೆ. ಒಂದು ಟನ್ ಕಬ್ಬಿಗೆ 4,000 ನ್ಯಾಯೋಚಿತವಾದ ರಾಜ್ಯ ಸಲಹಾ ದರ ನಿಗದಿ. ರೈತ ವಿರೋಧಿ ನೀತಿಗಳಾದ ಕೃಷಿ ಕಾಯ್ದೆ, ವಿದ್ಯುತ್ ಖಾಸಗೀಕರಣ ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಸಂಚನ್ನ ಕೈಬಿಡಿ ಎಂದು ಕೇಳಿದ್ದೇವೆ. ಆದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಆದಿಯಾಗಿ ಸರ್ಕಾರದ ಎಲ್ಲಾ ಪ್ರತಿನಿಧಿಗಳು ದಸರಾ ಜಾತ್ರೆಯಲ್ಲಿ ಮೋಜು ಮಾಡುತ್ತಿದ್ದು ರೈತರನ್ನ ಮುಳುಗಿಸಲು ಮುಂದಾಗಿದ್ದಾರೆ. ಅದಕ್ಕಾಗಿ 50 ಜನ ರೈತರಿಗೆ 500 ಜನ ಪೊಲೀಸರನ್ನ ನಿಯೋಜಿಸಿದ್ದಾರೆ ಎಂದು ಹಿಡಿಶಾಪ ಹಾಕಿದರು. ರೈತ ಬೀದಿ ಹಿಡಿದು ಭಿಕ್ಷೆ ಬೇಡುತ್ತಿಲ್ಲ, ಬದಲಾಗಿ ನಮ್ಮ ಶ್ರಮದ ಪ್ರತೀಕವಾಗಿ ಬೆಳೆಗೆ ಬೆಲೆ ಕೊಡಿ ಎನ್ನುತ್ತಿದ್ದೇವೆ. ಅದನ್ನು ಕೇಳಬೇಡಿ ಅಂತ ರೈತರ ಹೋರಾಟ ಹತ್ತಿಕ್ಕುತ್ತಿದ್ದು ಮುಂದೆ ಇದರ ಪರಿಣಾಮ ಎದುರಿಸುತ್ತಾರೆ ಎಂಬ ಎಚ್ಚರಿಕೆ ನೀಡಿದರು. ಪ್ರತಿಭಟನಾ ನಿರತ ನೂರಾರು ರೈತರನ್ನ ಬಂಧಿಸಿದರು. ಆದರೆ ಸರ್ಕಾರ ರೈತರ ಈ ಕಿಚ್ಚನ್ನ ಕಂಡಾದರೂ ಎಚ್ಚೆತ್ತುಕೊಳ್ಳುತ್ತಾ ಎಂದು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.